ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಾವುದೋ ಒಂದು ಫೇಕ್ ಎಡಿಟೆಡ್ ಫೋಟೋನ ಲೀಕ್ ಮಾಡ್ಕೊಂಡು ಮನೋರಂಜನೆ ಹಿಂಗೆ ಕೂಡ ಟ್ರೈ ಮಾಡ್ತಾ ಇದ್ದೀರಲ್ಲ, ಇಟ್ ಬಿ ಕೇಸ್ ಆಗ್ತೀವಿ ಸರ್. ನೀವೇನಾದ್ರೂ ಅನ್ಕೊಳ್ಳಿ, ಓಕೆ, ನೀವು ಕಾನೂನಿಗಿಂತ ನೀವು ದೊಡ್ಡವರಲ್ಲ, ನಿಮ್ಮ ಫೈರ್ ಸಂಸ್ಥೆ ಕಾನೂನಿಗಿಂತ ದೊಡ್ಡದಲ್ಲ, ಓಕೆ. ತಾರಾ ಗೋವಿಂದ್ ಅವ್ರ ಮೇಲೆ ತಿರುಗಿ ಬಿಡ್ತೀರಾ? ಮಹಿಳಾ ವಿರೋಧಿ ಮಾತುಗಳಾಡಿದ್ರೆ ನಾವು ಪ್ರಶ್ನೆ ವಿರೋಧಿ ಮಾತುಗಳಾಡಿದ್ವು ಅಂದ್ರೆ ನೀನ್ ಪರ ಮಾತಾಡ್ತಿ ಅಂದ್ರೆ ನೀನೇನು ದೊಡ್ಡ ಇವನಾ? ನಾವು ವಸ್ತುನಿಷ್ಠತೆ ಪರ, ನಾವು ಒಬ್ಜೆಕ್ಟಿವಿಟಿ, ನಾವು ಕಾನೂನು ಪರ ಧ್ರುವ. ನಾವು ಸುಮ್ಮನೆ ನಾವು ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡೋದಲ್ಲ, ಅದು ಗೌರವದಿಂದ ಮಾತಾಡೋದಲ್ಲ. ಪ್ರಶ್ನೆ ಮಾಡ್ಕೋಬೇಕು ನಾವೆಲ್ಲ. ಆ ಸಿಂಪತಿ ಆಂಗಲ್ ಅಲ್ಲಿ ಹೋಗ್ಬೇಡ. ನೋಡಿ, ಏಕವಚನದಲ್ಲಿ ಮಾತಾಡ್ಬಿಡಿದ್ರು, ನಾನಿಲ್ಲ ಬಹುವಚನದಲ್ಲಿ ಗೌರವ ಕೊಡ್ತಾ ಇದ್ದೀನಿ, ಸಿನಿಮಾ ಬಹುವಚನದಲ್ಲಿ ಗೌರವ ಕೊಡ್ತಾ ಇದ್ದೀನಿ. ಏಕವಚನದಲ್ಲಿ ಮಾತಾಡಿ ಅದನ್ನ ಜಂಪಿ ಹಾಕೊಳ್ಳೋ ಅರ್ಥ ಇಲ್ಲ. ನಮ್ಗೆ ಟಿವಿಯಲ್ಲಿ ಕಾಣಿಸ್ಕೊಳ್ಳೋ ಶೋಕಿ ಇಲ್ಲ. ಕೆಲ್ಸ ಮಾಡಿ ಬಗ್ಸಿ ಕೆಲ್ಸ ಮಾಡಿದ್ರೆ ಆಮೇಲೆ ಹೋಗ್ತೀವಿ ನಾವು ಪಬ್ಲಿಸಿಟಿಗೆ. ಈ ತರ ನಾವು ಒಂದು ನಾವು 175 ಮನೆ ಮಾಡ್ಕೊಂಡು ನಾವು ಅನೇಕ ಒಂದು ಕೆಲಸಗಳನ್ನು ಮಾಡಿ ನಾವೆಲ್ಲ ಪ್ರಚಾರ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ. ಆಗ್ತಿದಲ್ಲ ಮಿಸ್ಟರ್ ಚೇತನ್, ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕ್ವೆಶ್ಚನ್? ಕಮಾನ್, ಐ ಎಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ನೋಡಿ ಧ್ರುವ, ನಾವು ಇಲ್ಲಿ ಪ್ರಚಾರಕ್ಕೋಸ್ಕರ ಖಂಡಿತ ಎಣಿಸ್ಕೊಂಡಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಒಂದು ಕೆಲಸ ಶುರು ಮಾಡ್ಕೊಂಡಿರೋದು, ನಾವೆಲ್ಲ ಪ್ರಚಾರಕ್ಕೋಸ್ಕರ ನಾವೆಲ್ಲೂ ಪ್ರಚಾರನೇ ಮಾಡಿಲ್ಲ ನಮ್ಮ ಕೆಲಸಗಳನ್ನ. ಈ ರೀತಿ ಒಂದು ಕೆಟ್ಟದಾಗಿ ಮಾತಾಡೋದು ನಿಜವಾಗ್ಲೂ ಸರಿ ಇಲ್ಲ. ವಿಕ್ಟಮ್ ಬ್ಲೇಮಿಂಗ್, ವಿಕ್ಟಮ್ ಶೇಮಿಂಗ್, ಅದು ಒಂದು ಗೌರವದಿಂದ ನಡ್ಕೊಂಡಿರೋದಲ್ಲ. ಅದನ್ನ ನೀವು ಒಂದ್ ಕಡೆ ನಾನು ಮಹಿಳೆಯರ ಪರವಾಗಿ ಅವರ ಕಷ್ಟಗಳು ಆಗಬಾರ್ದು ಅಂತಾನು ಹೇಳ್ತೀರಾ? ಅದು ನೀವು ಮಹಿಳೆ ಪರ ಅಂತ ನಿಮಗ್ ನೀವೇ ಬಿರುದು ತಗೊಳ್ಳೋದಕ್ ತುಂಬಾ ಈಸಿ. ನಾವ್ ಎಲ್ಲಾರು ಮಹಿಳೆ ಪರ. ಅಲ್ಲಿ ನೀವು ಶೋ ನೋಡ್ತಾ ಇದ್ದೀರಾ, ನಮ್ಮಜ್ಜಿ ಏನ್ ಹೇಳಿದ್ರು, ತಪ್ಪ್ ಮಾಡಿದ್ರೆ ಆ ಹೆಣ್ಮಗಳ ಜೊತೆ ನಾನು ನಿಂತ್ಕೊಂತೀನಿ. ತಪ್ಪನ್ನ ಮಾತಾಡೋದ್ರ ಜೊತೆ ನೀವು ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡ್ತೀರಲ್ಲ, ಮಹಿಳೆಯರು ಪರ ನಿಂತ್ಕೋತೀನಿ. ದಿಸ್ ಇಸ್ ನಾಟ್ ಅಟ್ ಆಲ್ ರೈಟ್ ಮಿಸ್ಟರ್ ಚೇತನ್. ನೀವು ಈ ರೀತಿ ನಾಯಿ ನರಿ ಕ್ರಿಮಿ ಕೀಟ ಅಂತ ಮಾತಾಡೋದು, ಮತ್ತೆ ಮುಖ್ಯವಾಗಿ ಇದು ಅಮೇರಿಕಾದಿಂದ ಬಂದಿರೋದಲ್ಲ, ಇದು ನಮ್ಮ ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ಸಮಾನತೆ, ಮಹಿಳಾ ಸಮಾನತೆ. ಆ ನಾಲ್ಕು ಜನ ಹುಡುಗಿರು, ಇದೇ ನಾಲ್ಕು ಜನ ಹುಡುಗಿ ಪ್ಲಾನ್ ಮಾಡ್ಕೊಂಡು ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ರು ಮಿಸ್ಟರ್ ಚೇತನ್. ನೋಡಿದ್ರು ಆ ಒಂದು ಬೇರೆ ಘಟನೆ, ಅದಕ್ಕೆ ಒಂದು ಮೇಜರ್ ಪನಿಷ್ಮೆಂಟ್ ರೂಲ್ 6 ಅಂತ ಆ ಪೊಲೀಸ್ ಆಫೀಸರ್ ಕೊಟ್ಟು ಡಿಪಾರ್ಟ್ಮೆಂಟ್ ಇನ್ಕ್ವೈರಿ ನಡೆದು ಅವ್ರ ಮೇಲೆ ಕೆಟ್ಟದಾಗಿದೆ ಅಂತ ಇಡೀ ಪೊಲೀಸ್ ಸ್ಟೇಷನ್ ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಸೊ ಪ್ರತಿ ಒಂದು ನಮಗೆ ನ್ಯಾಯ ಸಿಗ್ತಾ ಇದೆ, ನ್ಯಾಯ ಸಿಗತ್ತೆ. ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅವ್ರ ಪೊಲೀಸ್ನ ನನ್ನ ಹೊಡೆದು ಅಂತ ನಾನು ಹೋಗ್ಬಿಟ್ಟು ಪೊಲೀಸ್ನ ಇಟ್ಕೊಂಡು ಹೊಡೆಯಕ್ ಹೋಗಲ್ಲ. ಪೊಲೀಸ್ ಹೊಡೆದ್ರು ಅಂದ್ಮೇಲೆ ಅವ್ರು ಎಲ್ಲ ಕಡೆ ಹೊಡೆದು ಜೈಲಲ್ಲಿ ಹಾಕಿದಾರೆ ಅಂದ್ಮೇಲೆ ಅವ್ರು ಮಾಡಿರೋ ತಪ್ಪಿಗೆ ಕಾನೂನಾತ್ಮಕವಾಗಿ ನಮ್ಮ ಮಾದರಿಯ ಒಂದು ಮಾರ್ಗ ಇದೆ, ಅದನ್ನ ಹುಡುಕಿ ಅದನ್ನ ನ್ಯಾಯಪರವಾಗಿ ನಾವು ನಿಂತಿದ್ದೀವಿ. ಹುಡುಗಿಯರ ಜೊತೆ ಓಡಾಡಿದ್ದು ಅಲ್ಲ ಕೇಸ್ ಆಗಿದ್ದು ವೆರಿ ಸ್ಮಾರ್ಟ್. ಓಕೆ, ನೋಡಿ ಧ್ರುವ, ನೀವು ನನ್ನ ಮೇಲೆ ವೈಯಕ್ತಿಕವಾಗಿ ಸುಳ್ಳು ಮೇಡ್ಕೊಂಡು ಫ್ಯಾಬ್ರಿಕೇಟೆಡ್ ಆರೋಪಗಳು ಮಾಡಿದ್ರೆ ಅದರಿಂದ ನಮ್ಮ ಮೂವ್ಮೆಂಟ್ ಯಾವ್ ಕಡಿಮೆ ಆಗಲ್ಲ. ನಿಜವಾಗ್ಲೂ ನೀವು ನಿಮ್ ಫ್ಯಾಮಿಲಿ ಸಮಾಜ ಪ್ರೆಸೆಂಟೇಷನ್ ನಡೆದಿದ್ದು ಮೂಮೆಂಟ್ ಅಲ್ಲ. ಅದು ಫೈರ್ ಅನ್ನೋದು ಒಂದು ನಮ್ಮ ಸಂಸ್ಥೆ, ಒಂದು ಕಾನೂನುಬದ್ಧವಾದ ಸಂಸ್ಥೆ, ಸಮಾನತೆಗೋಸ್ಕರ, ಸಮಾನ ಗೌರವಕ್ಕೋಸ್ಕರ, ಸಮಾನ ಘನತೆಗೋಸ್ಕರ ಒಂದು ಇಡೀ ಚಳುವಳಿ ನಡೀತಾ ಇದೆ. ಇದು ನಾವು ಅಮೆರಿಕಾದಿಂದ ತಂದಿರೋ ಪ್ರಶ್ನೆ ಅಲ್ಲ, ಇದು ಅಂಬೇಡ್ಕರ್ ಕುವೆಂಪು ಈ ಒಂದು ಮಾರ್ಗದಿಂದ ಬಂದಿರೋದು, ಇದು ನಮ್ಮ ಮಣ್ಣಿನ ಮಾರ್ಗದಿಂದ ಬಂದಿರೋದು. ಹೈಲೈಟ್ ಆಗ್ಲಿ ಅಂದ್ಬಿಟ್ಟು ನೀವು ಪಿಕ್ ಮಾಡಿರೋ ನೇಮ್ ಅಂಡ್ ಯು ನಿಮ್ಗೆ ಗ್ರಡ್ಜ್ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಇದೆ. ನಾವೆಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದೆ ಇಲ್ಲಿ. ನಾವೆಲ್ಲಾರು ಮಾತಾಡೋದಕ್ಕೆ ಕಾರಣ ಬಂದು ನಮ್ಗೆ ಅನ್ನ ಹಾಕಿರೋರು ಜನ. ಓಕೆ, ನಾವು ಅವ್ರಿಗೋಸ್ಕರ ಇಲ್ಲಿ ಇಷ್ಟು ಇಲ್ಲಿ ಇಳಿದು ಮಾತಾಡ್ತಾ ಇರೋದು.
ಸರಿನಾ? ನೀವ್ ಇವತ್ ನೋಡಿ, ನೀವು ಒಂದು ಮಹಿಳೆ ಬಂದು ಅವರ ಕಷ್ಟ ಹೇಳ್ಕೊಂಡಿದ್ದಕ್ಕೆ ಏನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಗೊತ್ತು. ನೀವು ಅದೇ ಟೆಕ್ನಿಷಿಯನ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಓ ನಿಮ್ಗೇನಾದ್ರು ಆಗಿತ್ತಾ, ನಿಮ್ಗೇನಾದ್ರು ಆಗಿತ್ತಾ ಅಂತ. ಖಂಡಿತ ಆ ರೀತಿ ಮಾಡ್ತಾ ಇಲ್ಲ, ಒಂದು ಮಹಿಳೆ ಇವಾಗ ಆಚೆ ಬಂದು ಅಂತ ಹೇಳಿ ಇಲ್ದೇ ಇರೋದನ್ನೆಲ್ಲ ಹೇಳ್ತಾ ಇದ್ದೀರಾ. ಧ್ರುವ ನೋಡಿ, ಇವಾಗ ತಾನೇ ಒಂದು ಮಹಿಳೆ ಅವರ ಸ್ವಯಂ ಪ್ರೇರಣೆಯಿಂದನೇ ಅವ್ರು ಆಚೆ ಬಂದು, ನನಗೂ ಅವ್ರಿಗೂ ಗೊತ್ತಿಲ್ಲ, ಶ್ರುತಿನವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಈ ರೀತಿ ಅರ್ಜುನ್ ಸರ್ಜಾಯಿಂದ ಒಂದು ರೀತಿ ಕಷ್ಟ ಆಗಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಜೀವಿನಲ್ಲಿ. ಅದಕ್ಕೂ ಏನು ಉತ್ತರ ಕೊಡ್ತೀರಾ ನೀವು? ಈ ರೀತಿ ಎಷ್ಟೋ ಜನ ಮಹಿಳೆ ಆಚೆ ಬರ್ತಾ ಇದೆ. ಯಾರೋ ಮಹಿಳೆ, ಯಾವ್ದೋ ರ್ಯಾಂಡಮ್ ಮಹಿಳೆ ಫೋನ್ ಮಾಡ್ಬಿಟ್ಟು ನನಗೆ ಚೇತನ್ ಅವರಿಂದ ಹಿಂಗ್ ಆಗೋಗಿದೆ ಅಂತ ಫೋನ್ ಮಾಡಿದ್ರೆ ನೀವು ಅದನ್ನ ನಂಬ್ತೀರಾ? ನಾವ್ ಅದನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ, ಅದನ್ನ ಕಾನೂನಾತ್ಮಕವಾಗಿ ಏನಾಗಿದೆ ಅಂತ ನೋಡ್ಬೇಕಾಗತ್ತೆ. ಒಂದು ಸ್ವಯಂ ಪ್ರಶ್ನೆ ಎಲ್ಲಾಗಿದೆ, ಯಾವ ಸಂದರ್ಭದಲ್ಲಿ ಏನ್ ಮಾಡಿದೀವಿ ಅಂತ ನಾವೆಲ್ಲ ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದನ್ನ ಹೇಳಿದ ತಕ್ಷಣ ಸುಳ್ಳು ಅಂತ ಭಾವಿಸೋದು ಅದು ಒಂದು ಗೌರವ ಲಕ್ಷಣ ಅಲ್ಲ ಅದು ಅಲ್ವಾ? ಕಾನೂನು ನಿಮ್ ಮೇಲೂ ಯಾರೋ ಹಿಂಗೆ ಹೇಳ್ಬಿಟ್ರೆ ನೀವು ಮಾತ್ರ ಕಾನೂನು ಪ್ರಕಾರ ಹೋಗ್ಬಿಡ್ತೀರಾ. ನಾವು ಫೈರ್ ಸಂಸ್ಥೆ ಕಾನೂನು ಬದ್ಧವಾಗಿ ನಾವು ಕಟ್ಟಿರೋದು, ನಾವು ಎರಡ್ ವಿಶಾಖ ಗೈಡ್ ಲೈನ್ಸ್ 2013 ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅದಕ್ಕಂತೆ ನಾವು ಗೈಡ್ ಲೈನ್ಸ್ ಮಾಡಿರೋದು. ಇದೆಲ್ಲ ನಾವು ಕಾನೂನು ಚೌಕಟ್ಟಲ್ಲೇ ಮಾಡಿರೋದು. ಐ ಕಾಲ್ ಯು ಅ ಸ್ಟ್ರಾಟಜಿ ಗೈ, ಓಕೆ? ನಿಮ್ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ, ನಿಮ್ ಮೇಲೆ ನಮ್ಗೆ ಅಪಾರವಾದ ನಂಬಿಕೆ ಇದೆ, ಓಕೆ? ಅಲ್ಲಿಂದ ನೋಡಿ, ಯಾವ ಸ್ಟ್ರಾಟಜಿ ಅಲ್ಲ ಧ್ರುವ, ಇದು ಬೇಸಿಕ್ಲಿ ನಮ್ಗೆ ನ್ಯಾಯದ ಪರವಾಗಿ ನಾವು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದೀವಿ. ನಮ್ ಮೇಲೆ ಬೆದರಿಕೆಗಳು ಬರ್ತಾ ಇದೆ, ಆ ಕಾರಣಕ್ಕೆ ನಮ್ಗೆ ಒಂದು ಗನ್ ಮ್ಯಾನ್ ಸರ್ಕಾರ ಅಪಾಯಿಂಟ್ ಮಾಡಿದೆ. ಬಟ್ ನಾವು ನ್ಯಾಯದ ಪರವಾಗಿ ಮಾಡ್ತಾರೆ. ನಾವು ಹುಟ್ಟದಾಗಿಂತ ನಾವೇ ಗನ್ನು, ನಾವೇ ಮ್ಯಾನು, ನಾವೇ ಗನ್ ಮ್ಯಾನ್, ನಮ್ಗೆ ಯಾರು ಇಲ್ಲ, ನಾವು ಒಬ್ಬೊಬ್ಬರೇ ಇರ್ತೀವಿ. ನೀವು ತಪ್ಪು ಮಾಡಿದೀರಾ ಅನ್ಸುತ್ತೆ ಎಲ್ಲೋ, ಅದಕ್ಕೆ ನಿಮ್ಗೆ ಬೆದರಿಕೆ ಕರೆಗಳು ಬರ್ತಾ ಇರೋದು. ನೋಡಿ, ನಾವು ಅನ್ಯಾಯದ ವಿರುದ್ಧ ನಿಂತ್ಕೊಂತೀವಿ, ನಾವು ಉತ್ತಮ ಸಮಾಜಕ್ಕೋಸ್ಕರ ನಿಂತ್ಕೊಂತೀವಿ, ನಾವು ಶೋಷಿತರ ಬಗ್ಗೆ.